ನಮಸ್ಕಾರ ಎಲ್ಲರಿಗೂ, ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇನ್ನೇನೋ ಒಂದು 2-3 ದಿನದಲ್ಲಿ ಅನೌನ್ಸ್ ಆಗ್ತಿದೆ ರಿಟೆನ್ಷನ್. ಸೊ ಇವಾಗ ಫೈನಲ್ಲು ಮಗ. ನನ್ನ ಪ್ರಕಾರ ಹಿಂಗೆ RCB ಹೋಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಫಾರ್ 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 ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಹಿಂದೆ ಏನೇ ಹೇಳಿರ್ಬೋದು ನಾನು, ಬಟ್ ಅದೆಲ್ಲ ಊಫೆ. ಬಟ್ ಈ ರಿಟೆನ್ಷನ್ಸ್ ಏನಿದೆ, ಈ ಥರ ಮಾಡ್ತು ಅಂತಂದ್ರೆ, ಈ ಥರ ಒಂದು ಸ್ಟ್ರಾಟಜಿ ಮಾಡ್ಕೊಂಡು RCB ಹೋಯ್ತು ಅಂದರೆ ಆಕ್ಷನ್ಗೆ ಸಕಾರ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು RTM ಕಾರ್ಡ್ ಇರಬೇಕು, ಎಷ್ಟು ನಂಬರ್ ಆಫ್ ರಿಟೆನ್ಷನ್ಸು ಎಲ್ಲ ಡೀಟೇಲ್ ಆಗಿ ನೋಡ್ಬೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಗ. ನಾನು ಈ ಹಿಂದೆ ಏನು ಹೇಳಿದ್ದೆ ಅಂತ ಅಂದರೆ, ವಿರಾಟ್ ಕೊಹ್ಲಿ ರಿಟೈನ್ ಆಗಬೇಕು, 100% ಹಾಗೆ ಆಗ್ತಾರೆ. ಸಿರಾಜ್ ಭಾಯ್ ರಿಟೈನ್ ಆಗಬೇಕು, ರಜತ್ ಪತಿದಾರ್ ರಿಟೈನ್ ಆಗಬೇಕು ಅಂತ ಹೇಳಿದ್ದೆ. ಸೊ ಈ 3 ಜನ ಮೈನ್ ರಿಟೆನ್ಷನ್ ಮಾಡ್ಕೊಂಡು ಎಸ್ ದಯಾಳ್ನ ರಿಟೈನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಈ 4 ರಿಟೆನ್ಷನ್ ಮಾಡಿಕೊಂಡು 2 RTM ಕಾರ್ಡ್ನ ಇಟ್ಕೊಂಡು ಹೋಯ್ತು ಅಂದರೆ RCB ಆಕ್ಷನ್ಗೆ ಬೆಟರ್ ಆಗಿರುತ್ತೆ. ಸೊ ಇದೆಲ್ಲ ಮಾಡ್ಕೊಂತು ಅಂತಂದರೆ, ಇಷ್ಟು ರಿಟೆನ್ಷನ್ ಮಾಡ್ಕೊಂತು ಅಂತಂದರೆ RCB 73 ಕೋಟಿನ ಇಟ್ಕೊಂಡು ಆಕ್ಷನ್ಗೆ ಹೋಗುತ್ತೆ. ಮಿಕ್ಕಿರುವಂಥ 47 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದೆ. 3 ಮೈನ್ ರಿಟೆನ್ಷನ್ನು ಆ್ಯಂಡ್ 1 ಅನ್ಕ್ಯಾಪ್ ರಿಟೆನ್ಷನ್, 4 ರಿಟೆನ್ಷನ್ ಮಾಡ್ಕೊಂತು ಅಂತಂದರೆ, ಬಟ್ RCB 4 ರಿಟೆನ್ಷನ್ ಮಾಡ್ಕೊಳ್ಳುತ್ತಾ? ನನಗೆ ಯಾಕೋ ಅನ್ನಿಸ್ತಾ ಇಲ್ಲ RCB 4 ರಿಟೆನ್ಷನ್ ಮಾಡ್ಕೊಳ್ಳುತ್ತೆ ಅಂತ. ನನ್ನ ಪ್ರಕಾರ RCB ಈ ಥರ ಹೋಯ್ತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಬಟ್ ಈ ರಿಟೆನ್ಷನ್ ಮಾಡ್ಕೊಂಡ್ರು ಕೂಡ ಬೆಟರ್ ಆಗಿರುತ್ತೆ, ಏನು ಕಳಪೆ ರಿಟೆನ್ಷನ್ಸ್ ಏನಲ್ಲ. ಬಟ್ ನನ್ನ ಪ್ರಕಾರ ಇನ್ನೂ ಬೆಟರ್ ಆಗಬೇಕು ಅಂತಲೇ ಇನ್ನೂ ದುಡ್ಡು ಉಳಿಸೋ ಸ್ಟ್ರಾಟಜಿ RCB ಫಾಲೋ ಅಪ್ ಮಾಡಬೇಕು ಅಂತ ಅಂದರೆ, ಈ ಥರ ಹೋದರೆ ಚೆನ್ನಾಗಿರುತ್ತೆ. ಅದೇ ಗೋಯಿಂಗ್ ವಿತ್ 1 & only ರಿಟೆನ್ಷನ್, ಒಬ್ಬರನ್ನ ರಿಟೈನ್ ಮಾಡ್ಕೊಂಡ್ರೆ ಸಾಕು. ಮೈನ್ ರಿಟೆನ್ಷನ್ಸಲ್ಲಿ 18 ಕೋಟಿ ಕೊಟ್ಬಿಟ್ಟು ವಿರಾಟ್ ಕೊಹ್ಲಿನ ರಿಟೈನ್ ಮಾಡ್ಕೊಂತು ಅಂದರೆ ಸಾಕು ಗುರು, ಮಾಡ್ಕೊಂತು ಅಂದ್ರಲ್ಲ 100% ಮಾಡ್ಕೊಂಡೇ ಮಾಡ್ಕೊಂತಾರೆ. ವಿರಾಟ್ ಕೊಹ್ಲಿ ಒಬ್ಬರೇ ಸಾಕು ಮಗ, ಅದನ್ನು ಬಿಡ್ತು ಅಂತಂದರೆ ಇನ್ಯಾರು ಕೂಡ ವರ್ತಿಲ್ಲ. ಆ್ಯಕ್ಚುಲಿ 14 ಕೋಟಿ ಸ್ಲ್ಯಾಬಲ್ಲಿ ವರ್ತಿಲ್ಲ, ಸಿರಾಜ್ ಭಯ ಮೈನಾಗಿ ವರ್ತಿಲ್ಲ. ಒಬ್ಬ ಬೌಲರ್ಗೆ 4 ಓವರ್ ಹಾಕುವಂಥ ಬೌಲರ್ಗೆ ನೀನು 14 ಕೋಟಿ, ಅದು ಅಷ್ಟೊಂದೇನು ಇಂಪ್ಯಾಕ್ಟು ಕೂಡ ಮಾಡಿಲ್ಲ. ಏನು ಎಲ್ಲ ಮ್ಯಾಚ್ನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್, ಬುಮ್ರಾ ಥರ ಆ ಥರ ಎಲ್ಲ ಪರ್ಫಾರ್ಮೆನ್ಸ್ ಇತ್ತು, ಖಂಡಿತ ಸಿರಾಜ್ ಭಯ ಕೊಟ್ಟಿಲ್ಲ. ನಮ್ಮ RCBಗೆ RCB ಆಗಲಿ ಎಲ್ಲೇ ಆಗಿರಲಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ IPLಲ್ಲಿ ಹೊಡೆಸ್ಕೊಂಡ್ರೆ ನಾಯಿಡಿ ಪೀಡಿ ವಾಂಚಿಸ್ಕೊಂಡಿದ್ದಾರೆ, ಸುಮಾರು ಮ್ಯಾಚ್ ಸೋಲ್ಸು ಇದ್ದಾರೆ. ಬಟ್ ನನ್ನ ಪ್ರಕಾರ ಎಕ್ಸ್ಪೀರಿಯೆನ್ಸ್ ಇದೆ ಇವರಿಗೆ, ಬಟ್ 14 ಕೋಟಿಗಂತೂ ಖಂಡಿತ ಬರ್ತಿಲ್ಲ. ಇವ್ರು ಆಕ್ಷನ್ಗೆ ಹೋದರೂ ಸಹ ಇದು ಮೆಗಾ ಆಕ್ಷನ್. ಇನ್ನೊಂದ್ಸಲ ಹೇಳ್ತೀನಿ, ಇದು ಮೆಗಾ ಆಕ್ಷನ್, ಮಿನಿ ಆಕ್ಷನ್ ಅಲ್ಲ. ಮಿನಿ ಆಕ್ಷನ್ ಆಗಿದ್ರೆ 14 ಕೋಟಿಗೆ ಹೋಗ್ಬೋದು, 15 ಕೋಟಿಗೆ ಹೋಗ್ಬೋದು ಅಂತ ಅನ್ಕೊಬೋದಾಗಿತ್ತು. ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಡಿಮ್ಯಾಂಡು ಅಷ್ಟೊಂದು ಇರೋದಿಲ್ಲ, ಯಾಕಂದರೆ ಸುಮಾರು ಜನ ಮೇನ್ ಪ್ಲೇಯರ್ಸ್ಗಳು ಆಕ್ಷನ್ಗೆ ಬರ್ತಾರೆ, ಡಿಮ್ಯಾಂಡು ಅವ್ರ ಮೇಲೆ ಜಾಸ್ತಿ ಇರುತ್ತೆ. ಸಿರಾಜನ ಮೇನ್ ಪ್ಲೇಯರ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಮೇಲೆ ಸಿರಾಜನ ಮೇನ್ ಪ್ಲೇಯರ್ನೇ. ಬಟ್ ಮತ್ತೆ ಆಕ್ಷನಲ್ಲಿ ಬಿಟ್ಟು ತೊಗೊಳ್ಳೋಂಥ ಸಾಧ್ಯತೆ RCB ಇರುತ್ತೆ. RTM ಕಾರ್ಡ್ನ ಯುಟಿಲೈಸ್ ಮಾಡ್ಕೋಬೋದು. 14 ಕೋಟಿಗಂತೂ ಹೋಗೋದಿಲ್ಲ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ಸಿರಾಜ್ ಭಯ 14 ಕೋಟಿ ಕೊಟ್ಬಿಟ್ಟು ಏನಾದ್ರು ಸಿರಾಜ್ ಭಯನೇ ಯಾವ್ದಾರ ಒಂದು ಟೀಮ್ ತಗಂತ ಇದೆ ಅಂತಂದರೆ, ಅವ್ರಿಗಿಂತ ಮುಟ್ಟಾಡ್ರು ಇನ್ನೊಬ್ರು ಇಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ IPL ಪರ್ಫಾರ್ಮೆನ್ಸ್ ಇವ್ರದ್ದು ಏನಿದೆ, ನೀವು RCBಗೆ ಗಮನಿಸಿದ್ದೀರಾ ಅಂತಂದರೆ, ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋ ಥರ ಎಲ್ಲ ಏನೂ ಇಲ್ಲ. ಸಿರಾಜ್ ಅಣ್ಣನಂಥ ಬೌಲರೇ ಇಲ್ಲ. RCBಗೆ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ಎತ್ಬಿಟ್ಟಿದ್ದಾರೆ, ಮೋಸ್ಟ್ ನಂಬರ್ ಆಫ್ ರನ್ಸ್ ಹೊಡೆಸ್ಕೊಂಡಿದ್ದಾರೆ ಅದು ಬೇರೆ ಕತೆ, ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ಸು, ಮೋಸ್ಟ್ ನಂಬರ್ ಆಫ್ ಫೋರ್ಸು, ಮೋಸ್ಟ್ ನಂಬರ್ ಆಫ್ ರನ್ಸು ಇದೆಲ್ಲ ಹೊಡೆಸ್ಕೊಂಡಿದ್ದಾರೆ. ಬಟ್ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ನ ಆಯ್ತಿದ್ದಾರೆ ಅದು ಇದು ಅನ್ನೋ ಥರ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಅಂಥ ಚಹಲ್ನೇ ಬಿಟ್ಟರು ಮಗ, ಚಹಲ್ನ ಬಿಟ್ಬಿಟ್ಟು ಸಿರಾಜ್ ಭಯನ ರಿಟೈನ್ ಮಾಡಿಕೊಟ್ರು. ಲಾಸ್ಟ್ ಮೆಗಾ ಆಕ್ಷನ್ ಇವರು ರಿಟೈನ್ ಮಾಡ್ಕೊಂಡಿದ್ದು ಎಷ್ಟು ಕೋಟಿ ಸ್ಲ್ಯಾಬಲ್ಲಿ? 7 ಕೋಟಿ ಸ್ಲ್ಯಾಬಲ್ ಅಂತ ಅನ್ಕೊಂತೀನಿ, 7-8 ಕೋಟಿ ಸ್ಲ್ಯಾಬಲ್ ಅಂತ ಅನ್ಕೊಂತೀನಿ. ಬಡಿ ಸಲ 14 ಕೋಟಿ ಸ್ಲ್ಯಾಬ್ ಏನಿದೆ, ಇದಕ್ಕೆ ಯಾರೂ ಕೂಡ ವರ್ತಿಲ್ಲ ಅಂತ ನನಗೆ ಅನ್ನಿಸಿದೆ. ವಿಲ್ ಜಾಕ್ಸ್ ಸಿಗ್ತಾರ ಆ ಅಮೌಂಟಿಗೆ ಹೋಗ್ತಾರ ಅಂತ ಹೇಳಿದ್ರೆ ಹೋದರೂ ಹೋಗ್ಬೋದೇನೋ. ಬಟ್ ನನ್ನ ಪ್ರಕಾರ 14 ಕೋಟಿಗಿಂತ ಕೆಳಗಡೆ ಅಂಡರ್ಲೆ ಸಿಗ್ತಾರೆ ಅಂತ ಅನ್ಕೊಂಡಿದ್ದೀನಿ ವಿಲ್ ಜಾಕ್ಸು. ಯಾಕಂದರೆ ಏನು ಎಲ್ಲ ಮ್ಯಾಚನ್ನು ಕನ್ಸಿಸ್ಟೆಂಟ್ ಆಗಿಲ್ಲ ವಿಲ್ ಜಾಕ್ಸು, 2-3 ಮ್ಯಾಚ್ ಆಡಿದ್ದಾರೆ ಅಷ್ಟೇನೆ. ಆದ್ದರಿಂದ ನನ್ನ ಪ್ರಕಾರ 14 ಕೋಟಿ ಒಳಗಡೆನೇ ಸಿಗ್ತಾರೆ. ವಿಲ್ ಜಾಕ್ಸ್ ಆಗಿರಲಿ, ರಜತ್ ಪತಿದಾರ್ ಆಗಿರಲಿ, ಸಿರಾಜ್ ಭಯ ಆಗಿರಲಿ, ಮ್ಯಾಕ್ಸ್ವೆಲ್ ಅಂತೂ ಇಲ್ಲಿ ಸೀನಲ್ಲೇ ಇಲ್ಲ. ಮ್ಯಾಕ್ಸ್ವೆಲ್ ಅಂತೂ ರಿಟೈನ್ ಮಾಡ್ಕೊಳೋದಿಲ್ಲ RCB, ಮತ್ತೆ ಬೈಬ್ಯಾಕ್ ಮಾಡ್ಕೊಳೋದು ಕೂಡ ನನಗೇನೋ ಕಾಣಿಸ್ತಾ ಇಲ್ಲ. ಮ್ಯಾಕ್ಸ್ವೆಲ್ ಮತ್ತೆ ಬೈಬ್ಯಾಕ್ ಮಾಡ್ಕೊಂತಾರೆ ಅಂತ. ಸೊ ಸೀನ್ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಒಬ್ಬರನ್ನ ರಿಟೈನ್ ಮಾಡಿಕೊಂಡು ಆ್ಯಂಡ್ ಅನ್ಕ್ಯಾಪ್ಡ್ ರಿಟೆನ್ಷನಲ್ಲಿ ಎಸ್ ದಯಾಳ್, ಮನೋಜ್ ಬಾಂಡ್ಗೆ ಅಥವಾ ವಿಜಯ್ ಕುಮಾರ್ ವೈಶಾಖ್, ಈ 3 ಜನದಲ್ಲಿ ಯಾರನ್ನಾದರೂ ಒಬ್ಬರನ್ನ ರಿಟೈನ್ ಮಾಡ್ಕೊಂಡಿಲ್ಲ. ಎಷ್ಟು ದಯಾಳ್ನೇ ಮಾಡ್ಕೋಬೇಕು ಅಂತೇನಿಲ್ಲ. ಮನೋಜ್ ಬಾಂಡ್ಗೆ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಡೊಮೆಸ್ಟಿಕಲ್ ಮಸ್ತಾಗಿ ಆಡಿದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಸ್ತಾಗಿ ಆಡಿದರೆ ಮೈನಾಗೆ, ಆ್ಯಂಡ್ ವಿಜಯ್ ಕುಮಾರ್ ವೈಶಾಖು ಇವಾಗ ಇನ್ನೇನು ಡೆಬ್ಯೂ ಮಾಡೋ ಇದ್ರು, ಆ್ಯಂಡ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀರಾ, ಎಷ್ಟು ದಯಾಳು ಕ್ಯಾಪ್ ಪ್ಲೇಯರ್ ಆಗಿಲ್ವಾ, ಇವಾಗ ಟೀಮಿಗೆ ಸೆಲೆಕ್ಟ್ ಆಗಿದರೆ, ಇವರು ಕೂಡ ವಿಜಯ್ ಕುಮಾರ್ ವೈಶಾಖ್ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಅವ್ರು ಕ್ಯಾಪ್ ಪ್ಲೇಯರ್ ಆಗಿಲ್ಲ, ಇನ್ನೂ ಮೆನ್ಷನ್ ಮಾಡಿದ್ದು ಪ್ರಿಸೆಸ್ ಆಗಿ ಇನ್ನೂ ಕ್ಯಾಪ್ ಪ್ಲೇಯರ್ ಆಗಿಲ್ಲ. ಅವ್ರ ತಲೆ ಮೇಲೆ ಇಂಡಿಯಾ ಕ್ಯಾಪ್ ಬರೋವರ್ಗೂ ಕೂಡ ಅವ್ರು ಕ್ಯಾಪ್ ಪ್ಲೇಯರ್ ಆಗಲ್ಲ, ಅವ್ರು ಪ್ಲೇಯಿಂಗ್ ಲೆವೆಲ್ ಆಡೋವರ್ಗೂ ಅವ್ರು ಕ್ಯಾಪ್ ಪ್ಲೇಯರ್ ಆಗಲ್ಲ. ಸೊ ಅವ್ರು ಇನ್ನೂ ಆಡಿಲ್ಲ. 31ನೇ ತಾರೀಕುವರೆಗೂ, ಅಕ್ಟೋಬರ್ 31ನೇ ತಾರೀಕುವರೆಗೂ ಯಾರ್ಯಾರೋ ಅನ್ಕ್ಯಾಪ್ ಪ್ಲೇಯರ್ ಆಗಿರ್ತಾರೆ ಅವರೆಲ್ಲ ಅನ್ಕ್ಯಾಪ್ ಪ್ಲೇಯರ್ ಆಗೇನೇ ಇರ್ತಾರೆ. ಅದಾದಮೇಲೆ ನೀವು ರಿಟೆನ್ಷನ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಟ್ ಆದರು ಅಂತಂದರೆ
ಎಂಟನೇ ತಾರೀಕೆಲ್ಲ ಏನು ಸೀರೀಸ್ ಸ್ಟಾರ್ಟ್ ಆಗ್ತಿದೆ, ನವಂಬರ್ 8ನೇ ತಾರೀಕಿಂದ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ಎಸ್ ದೇ ಆಡಿದ್ದಾರೆ, ವಿಜಯ್ ಕುಮಾರ್ ವೈಶ್ ಹಾಕಿದ್ದಾರೆ. ಸೊ ಅವ್ರು ಕ್ಯಾಪ್ಟ್ ಆಗ್ಬೋದು ಅಲ್ಲಿ, ಅವಾಗ ಲೇಖಕ್ ಬರಲ್ಲ, ಅವ್ರು ಇಲ್ಲಿ ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟೈನ್ ಆಗಿರ್ತಾರೆ. ಸೊ ಇದು ಮೈನು. ವಿರಾಟ್ ಕೊಹ್ಲಿ ಅಂಡ್ ಎಕ್ಸಾಂಪಲ್ ಎಸ್ ದಯಾಳ್ ಅಂತ ಅನ್ಕೊಳ್ಳಿ, ಮೂರು ಜನ ಯಾರು ಬೇಕು ರಿಟೈನ್ ಆಗ್ಬೋದು. ಅದೇ ಅನ್ಕ್ಯಾಪ್ ಪ್ಲೇಯರ್ಗಳ ಕ್ಯಾಟಗರಿಯಲ್ಲಿ ಹೇಳ್ತಾ ಇರೋದು. ಸೊ ಈ ಇಬ್ಬರನ್ನ ರಿಟೈನ್ ಮಾಡ್ಕೊಂತು ಅಂತ ಅಂದರೆ RCB ಹೋಗುತ್ತೆ ಆಪ್ಷನ್ಗೆ, 98 ಕೋಟಿನ ಇಟ್ಕೊಂಡು ಆಪ್ಷನ್ಗೆ ಹೋಗುತ್ತೆ. ಆ್ಯಂಡ್ 4 RTM ಕಾರ್ಡ್ ಜೊತೆಗೆ RCB ಆಪ್ಷನ್ಗೆ ಹೋಗುತ್ತೆ. ಅವಾಗ ಬೇಕಾದ್ರೆ ಸಿರಾಜಣ್ಣನ ತೊಗೊಬೋದು, ರಜತ್ ಪದಾರನ ತೊಗೊಬೋದು, ಇಷ್ಟ ಬಂದವ್ರನ್ನ ತಗೊಬೋದು. ಮಗ 98 ಕೋಟಿ ಒಂದು ಹ್ಯೂಜ್ ಪೋಸ್ಟ್ ವ್ಯಾಲ್ಯೂ ಇದು. ಇಟ್ಕೊಂಡು ಆಪ್ಷನ್ಗೆ ಹೋಯಿತು ಅಂತಂದರೆ ಒಂಥರ ಇವರೇ ಡಾಮಿನೇಷನ್ನ ತೋರಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಟೀಮ್ಗಳು ಕೂಡ ಇದೇ ಥರ ಯೋಚನೆ ಮಾಡಿದ್ರು ಮಾಡಿರ್ತಾವೆ. RTM ಕಾರ್ಡ್ ಸುಮಾರು ಜನ ಇಟ್ಕೊಂಡು ಬರ್ತಾರೆ ನೋಡ್ಕೊಳ್ಳಿ, ಎಲ್ಲರೂ ರಿಟೈನ್ ಮಾಡಿಕೊಂಡು 14 ಕೋಟಿ ಸ್ಲ್ಯಾಬು, 11 ಕೋಟಿ ಸ್ಲ್ಯಾಬ್ ಏನಿದೆ. ಸೊ ಇದು ಸುಮಾರು ಜನಕ್ಕೆ ವರ್ತ್ ಅಂತ ಅಂತಿರೋದಿಲ್ಲ, ಇವ್ರಿಗೆ 14 ಕೋಟಿ ಕೊಡೋದು 11 ಕೋಟಿ ಕೊಡೋದು ಅಂತ. ಫಸ್ಟ್ ಇಲ್ಲಿ 14 ಕೋಟಿ ಕ್ಲಿಯರ್ ಆಗಬೇಕಲ್ಲ 11 ಕೋಟಿ ಕೊಡೋದಕ್ಕೆ. ಇವಾಗ ಆ್ಯಕ್ಚುಲಿ ರಜತ್ ಪದಾರ್ ಒಂಥರ 11 ಕೋಟಿ ಸ್ಲ್ಯಾಬಿಗೆ ವರ್ತು ಅಂದರೆ ನಮಗೆ ಅನ್ಸೋದು, ಬಟ್ ಇಲ್ಲಿ 14 ಕೋಟಿ ಸ್ಲ್ಯಾಬ್ ಕ್ಲಿಯರ್ ಆಗಬೇಕಲ್ಲ, 14 ಕೋಟಿ ಸ್ಲ್ಯಾಬ್ ಕ್ಲಿಯರ್ ಆದ್ರೆ ತಾನೇ 11 ಕೋಟಿ ಕೊಡೋದಕ್ಕಾಗೋದು. ಇಲ್ಲಿ 14 ಕೋಟಿಗೆ ಯಾರು ವರ್ತಿಲ್ಲ ಅಂತ ಅನ್ನಿಸಿದೆ ಅಂತಂದರೆ ಆಪ್ಷನ್ ಬಿಟ್ಬಿಟ್ಟು ಮತ್ತೆ ಬೈ ಬ್ಯಾಕ್ ಮಾಡ್ಕೊಂಡೋದೆ ಬೆಸ್ಟು ಅಂತ ಅನಿಸುತ್ತೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ನನ್ನ ಪ್ರಕಾರ ಇಟ್ಸ್ 2 ರಿಟೆನ್ಷನ್ಸ್ ಅಷ್ಟೇ, ಒಂದು ಮೈನ್ ರಿಟೆನ್ಷನ್ ಆ್ಯಂಡ್ ಒಂದು ಅನ್ಕ್ಯಾಪ್ ರಿಟೆನ್ಷನ್ ಜೊತೆಗೆ ಹೋಯಿತು ಅಂದರೆ 22 ಕೋಟಿ ಅಷ್ಟೇ RCB ಆಪ್ಷನ್ಲಿ, ಸಾರಿ ಆಪ್ಷನ್ ರಿಟೆನ್ಷನ್ಲಿ ಖರ್ಚು ಮಾಡಬೇಕಾಗಿರೋ 98 ಕೋಟಿನ ಇಟ್ಕೊಂಡು ಆಪ್ಷನ್ಗೆ ಹೋಯಿತು ಅಂದರೆ ಫಾರ್ 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 ಬೆಟರ್ ಆಗಿರುತ್ತೆ. ನೀವು ಕಾಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯನ ಹಾಕಿ. ನಿಮಗೇನಾದ್ರು ಅನ್ನಿಸ್ತಿದೆ ಸಿರಾಜ್ ಭಯ 14 ಕೋಟಿಗಿಂತ ಜಾಸ್ತಿ ಹೋಗ್ತಾರೆ ಅಂತ, ನನಗೆ ಶಾರ್ಟ್ ಶಾರ್ಟ್ ಇದೆ ಗುರು, 14 ಕೋಟಿಗಿಂತ ಮೇಲ್ಗಡೆ ಅಂತೂ ಖಂಡಿತ ಹೋಗಲ್ಲ. ಸಿಕ್ಕಿದ್ರೆ ಅದು ಆಸ್ಪಾಸಲ್ಲೇ ಸಿಗ್ತಾರೆ ಅಥವಾ ಅದಕ್ಕಿಂತ ಕಮ್ಮಿಲೇ ಸಿಗ್ತಾರೆ. ರಜತ್ ಪದಿದಾರ್ ಕೂಡ ಅಷ್ಟೇ, ಸಿಕ್ಕಿದ್ರೆ ಅದು ಆಸ್ಪಾಸಲ್ಲೇ ಸಿಗ್ತಾರೆ ಅಥವಾ ಅದಕ್ಕಿಂತ ಕಮ್ಮಿಲೇ ಸಿಗ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿದ್ರಿ ಬಾ.